ಕೊಡಗಿನ ಕದನ ಕಣ ಕಾವೇರಲು ಶುರುವಿಟ್ಟುಕೊಂಡಿದೆ ಬದಲಾವಣೆ ಎಂಬ ಸ್ಲೋಗನ್ ಹಿಡಿದು ಹೊರಟಿರುವ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗಿದ್ದಾರೆ ಜಿಲ್ಲೆಯ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭದ್ರವಾಗಿ ತಳವೂರಿರುವ ಬಿಜೆಪಿ ಈ ಬಾರಿಯೂ ತೀವ್ರ ಸ್ಪರ್ಧೆಯೊಡಲು ತಯಾರಾಗಿದೆ ವಿಶೇಷವೆಂದರೆ ಬಿಜೆಪಿಗಿಂತ ಹೆಚ್ಚಿನ ಉತ್ಸಾಹ ಪುಟಿಯುತ್ತಿರುವುದು ಕಾಂಗ್ರೆಸ್ ಪಾಳಯದಲ್ಲಿ ಇಬ್ಬರು ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವ ಕಾಂಗ್ರೆಸ್ ಈ ಬಾರಿ ಶತಾಯಗತಾಯ ಗೆಲ್ಲುವ ಪಣತೊಟ್ಟು ಕಾರ್ಯರಂಗಕ್ಕಿಳಿದಿದೆ ಇತ್ತ ಮಡಿಕೇರಿ ಕ್ಷೇತ್ರದಲ್ಲಿ ಮಾತ್ರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವ ಜೆಡಿಎಸ್ ವಿಜಯಲಕ್ಷ್ಮಿಯ ನಿರೀಕ್ಷೆಯಲ್ಲಿದೆ ಬಿಜೆಪಿ ಕೊನೆಗೂ ಅಳೆದು ತೂಗಿ ಎಲ್ಲ ಪಕ್ಷಗಳಿಗಿಂತಲೂ ತಡವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಬಂಡಾಯದ ಬಿಸಿ ತಟ್ಟುತ್ತಿದೆ ಆದರೆ ಕೊಡಗಿನಲ್ಲಿ ಹಾಲಿ ಶಾಸಕರ ಸ್ಪರ್ಧೆಗೆ ಯಾವುದೇ ತೊಡಕಾಗಿಲ್ಲ ಮಡಿಕೇರಿಯಿಂದ ಐದು ಬಾರಿ ಶಾಸಕರಾಗಿದ್ದ ಅಪ್ಪಚುರಂಜನ್ ಆರನೇ ಬಾರಿಗೆ ತಮ್ಮ ಭವಿಷ್ಯವನ್ನು ಪಣಕ್ಕಿಟ್ಟಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದ ಕೆಜಿ ಬೋಪಯ್ಯ ಐದನೇ ಬಾರಿಗೆ ವಿರಾಜಪೇಟೆ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಹಾಸನ ಜಿಲ್ಲಾ ಪಂಚಾಯಿತಿಯಲ್ಲಿ ಹೆಸರು ಮಾಡಿದ ಮಾಜಿ ಸಚಿವ ಎ ಮಂಜು ಅವರ ಪುತ್ರ ಡಾಕ್ಟರ್ ಮಂಥರ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊಡಗಿನಲ್ಲಿ ಎರಡನೇ ಬಾರಿಗೆ ಸತ್ವ ಪರೀಕ್ಷೆಗಿಳಿದಿದ್ದಾರೆ ಕಳೆದ ಎಂಎಲ್ಸಿ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳಿಂದ ಡಾಕ್ಟರ್ ಮಂಥರ್ ಸೋಲೊಪ್ಪಿಕೊಂಡಿದ್ದರು ಮಡಿಕೇರಿ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಥರ್ ಹಾಗೂ ವಿರಾಜಪೇಟೆ ಕಣದಲ್ಲಿರುವ ಎಎಸ್ ಪೊನ್ನಣ್ಣ ಸ್ಪರ್ಧೆಯಿಂದ ಕಾಂಗ್ರೆಸ್ ಪಾಳಯದಲ್ಲಿ ಹರ್ಷೋದ್ಗಾರ ಪುಟಿಯುತ್ತಿದೆ ಈ ಬಾರಿ ಜನ ಬದಲಾವಣೆ ಬಯಸಿದ್ದಾರೆ ಎಂಬುದೇ ಕಾಂಗ್ರೆಸ್ ಸಂಭ್ರಮದ ಒಳಗುಟ್ಟು ಪೊನ್ನಣ್ಣ ಕೆಪಿಸಿಸಿ ಕಾನೂನು ವಿಭಾಗದಲ್ಲಿ ಕೆಲಸ ಮಾಡಿದ್ದು ಹಿಂದೆ ಅಡ್ವೊಕೇಟ್ ಜನರಲ್ ಕೂಡ ಆಗಿದ್ದರು ಹಿರಿಯ ರಾಜಕೀಯ ಮುತ್ಸದ್ದಿ ಎಕೆ ಸುಬ್ಬಯ್ಯ ಪುತ್ರರಾಗಿರುವ ಪೊನ್ನಣ್ಣ ಸ್ಪರ್ಧೆಯಿಂದ ಕ್ಷೇತ್ರದ ರಾಜಕೀಯ ರಂಗೇ ಬದಲಾಗಿದೆ ಇನ್ನು ಮಡಿಕೇರಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಪಂಡಮುತ್ತಪ್ಪ ಸ್ಪರ್ಧೆಯಲ್ಲಿದ್ದಾರೆ ಸೋಮರಪೇಟೆ ಭಾಗವನ್ನು ಕೇಂದ್ರೀಕರಿಸಿ ತೆರೆಮರೆಯಲ್ಲೇ ಪ್ರಚಾರ ನಡೆಸುತ್ತಿದ್ದಾರೆ ಮಡಿಕೇರಿಯ ಕದನಕಣದಲ್ಲಿ ಈ ಬಾರಿ ಎಸ್ಡಿಪಿಐ ಕೂಡ ಪೈಪೋಟಿಗಿಳಿದಿರುವುದು ವಿಶೇಷ ನಗರಸಭೆಯಲ್ಲಿ ಗಟ್ಟಿ ಧ್ವನಿ ಮೊಳಗಿಸುತ್ತಿದ್ದ ಅಮೀನ್ ಮೊಯ್ಸೀನ್ ವಿಧಾನಸಭೆಯಲ್ಲೂ ತಮ್ಮ ಪ್ರಭಾವ ತೋರ್ಪಡಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಬಿಎಸ್ಪಿ ಕೆಆರ್ಎಸ್ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದಾರೆ ಗುರುವಾರ ಎಸ್ಟಿಪಿಇ ಅಭ್ಯರ್ಥಿ ಅಮೀನ್ ಮೊಯ್ಸಿನ್ ನಾಮಪತ್ರ ಸಲ್ಲಿಸಲು ಸಿದ್ಧತೆಯಲ್ಲಿದ್ದಾರೆ ಹದಿನೇಳರಂದು ಕಾಂಗ್ರೆಸ್ಸಿನ ಡಾಕ್ಟರ್ ಮಂಥರ್ಗೌಡ ಹದಿನೆಂಟರಂದು ವಿರಾಜ್ಪೇಟೆ ಕೈ ಅಭ್ಯರ್ಥಿ ಎಎಸ್ ಪೊನ್ನಣ್ಣ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ